ಕನ್ನಡದ ವಿಭಿನ್ನ ನಿರ್ದೇಶಕರುಗಳಲ್ಲಿ ಎಪಿ ಅರ್ಜುನ್ ಕೂಡ ಒಬ್ಬರು. ಒಂದು ಕಾಲದಲ್ಲಿ ಕನ್ನಡದ ನಂಬರ್ 1 ಸಿನಿಮಾ, ಹಲವು ಸಿನಿಮಾ ಮಂದಿರಗಳಲ್ಲಿ 100 ಕ್ಕೂ ಅಧಿಕ ದಿನಗಳವರೆಗೆ ತೆರೆಕಂಡ ಸಿನಿಮಾ, ಲೂಸ್ ಮಾದ ಯೋಗೀಶ್ ಅವರಿಗೆ ಬೆಸ್ಟ್ ಆಕ್ಟರ್ ಎಂದು ಪ್ರಶಸ್ತಿಯನ್ನು ತಂದುಕೊಟ್ಟಂತ ಸಿನಿಮಾ ಅಂಬಾರಿ. ಈ ಅಂಬಾರಿ ಸಿನಿಮಾಗೆ ಸಂಪೂರ್ಣ ಜೀವ ತುಂಬಿದ್ದು ಅಂದ್ರೆ ಒಂದು ಸುಂದರ ಕಥೆಯನ್ನು ಹೆಣೆದು ಆ ಕಥೆಯನ್ನು ತೆರೆ ಮೇಲೆ ಮೂಡಿಸಿ ಸಿನಿ ಪ್ರಿಯರು ಅಪ್ಪಿ ಮುದ್ದಾಡುವಂತೆ ನಿರ್ದೇಶಿಸಿದ್ದು ಇದೇ ಎಪಿ ಅರ್ಜುನ್. ಕಡಿಮೆ ಖರ್ಚಿನಲ್ಲಿ ಉತ್ತಮ ಸಿನಿಮಾವನ್ನು ಅರ್ಜುನ್ ಸಿನಿ ರಸಿಕರು ಯಾವತ್ತೂ ಮರೆಯದಂತಹ ಸಿನಿಮಾವನ್ನು ಈ ಸ್ಯಾಂಡಲ್ವುಡ್ನಲ್ಲಿ ನಿರ್ದೇಶಿಸಿದ್ದರು. ಇದಾದ ನಂತರ ಅದ್ದೂರಿ ಎಂಬ ಸಿನಿಮಾ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಹಿಟ್ ಗಳಿಸಿತ್ತು. ಆ ಮೂಲಕ ಕನ್ನಡದ ಉತ್ತಮ ನಿರ್ದೇಶಕರುಗಳ ಪಟ್ಟಿಯಲ್ಲಿ ತನ್ನ ಹೆಸರನ್ನು ಶಾಶ್ವತವಾಗಿ ನೆನಪಿಟ್ಟುಕೊಳ್ಳುವಂತೆ ಮಾಡಿದ್ದು ಇದೇ ಎಪಿ ಅರ್ಜುನ್. ಎಪಿ ಅರ್ಜುನ್ ತನ್ನ ಬತ್ತಳಿಕೆಯಲ್ಲಿ ಇನ್ನೂ ಹಲವು ವಿಭಿನ್ನ ಸಿನಿಮಾಗಳಿವೆ ಎಂದು ಸತತ 5 ಸಿನಿಮಾವನ್ನು ಬ್ಯಾಕ್ ಟು ಬ್ಯಾಕ್ ನಿರ್ದೇಶಿಸುತ್ತಾರೆ. ಎಲ್ಲ ಸಿನಿಮಾಗಳು ಒಂದು ಹಂತಕ್ಕೆ ಸೂಪರ್ ಡೂಪರ್ ಆಗುತ್ತವೆ. ಈ ಎಲ್ಲ ಸಿನಿಮಾಗಳನ್ನ ಮೀರಿದ ಸಿನಿಮಾವೊಂದನ್ನು ಸಿನಿ ಪ್ರಿಯರಿಗೆ ಉಣಬಡಿಸೋಕೆ ಸಿದ್ಧವಾಗಿದ್ದಾರೆ ಅರ್ಜುನ್ ಮತ್ತವರ ತಂಡ. ಸಿನಿಮಾಗೆ ಅದ್ದೂರಿ ಲವ್ವರ್ ಎಂಬ ಹೆಸರನ್ನಿಟ್ಟಿದ್ದು ಸಿನಿಮಾ ತಂಡ ಮುಹೂರ್ತ ಕಾರ್ಯವನ್ನು ಪೂರೈಸಿದೆ. ನೆನಪಿರಲಿ ಪ್ರೇಮ್ ಈ ಸಿನಿಮಾದ ಮುಹೂರ್ತದಲ್ಲಿ ಭಾಗವಹಿಸಿದ್ದು ತನ್ನ ನೆಚ್ಚಿನ ಗೆಳೆಯ ಎಪಿ ಅರ್ಜುನ್ ಮತ್ತೊಮ್ಮೆ ಸುಂದರ ಕಥೆಯೊಂದಿಗೆ ಸಿನಿಮಾ ಮಾಡಲು ಮುಂದಾಗಿದ್ದು ಸಿನಿಮಾ ಗೆಲುವನ್ನು ಸಾಧಿಸುವ ನಿರೀಕ್ಷೆ ಇದೆ ಎಂದರು. ನನ್ನ ಆತ್ಮೀಯ ಗೆಳೆಯ ಎಪಿ ಅರ್ಜುನ್ ಸೆಕೆಂಡ್ ಪ್ರೊಡಕ್ಷನ್ನು ಅವನದೇ ಬ್ಯಾನರಲ್ಲಿ ಎರಡನೇ ಸಿನಿಮಾ ಮಾಡ್ತಾ ಇದ್ದಾನೆ, ಅದ್ದೂರಿ ಲವರ್ ಅಂತ. ಕಿಸ್ಸಲ್ಲಿ ಯಾರು ಹೀರೋ ಆಗಿ ಆ್ಯಕ್ಟ್ ಮಾಡಿದರು, ಅಗೈನ್ ನನ್ನ ಡಾರ್ಲಿಂಗ್ ಫ್ರೆಂಡ್ ವಿರಾಟ್ ಅವರೇ ಮತ್ತೆ ಹೀರೋ ಆಗಿ ಮಾಡ್ತಾಯಿದ್ದಾರೆ. ಅರ್ಜುನ್ ಅಂದರೆ ಒಂದು ಆಲ್ಟರ್ನೇಟಿವ್ ಆಗಿ ಒಂದು ಪ್ಯಾಷನ್ ಸಿನಿಮಾ ಅಂತ ಹೇಳ್ಬೋದು. ಸಿನಿಮಾನೇ ಹಾಸ್ಕೊಂಡು ಓದ್ಕೊಂಡು ಊಟ ಮಾಡಿ ನೀರು ಕುಡಿಯುವಂಥ ಅಷ್ಟೊಂದು ಪ್ಯಾಷನ್ ಇರುವಂಥ ಗೆಳೆಯ. ಸಿನಿಮಾನೇ ಅವನಿಗೆ ಸಿನಿಮಾ ಬಿಟ್ಟರೆ ಬೇರೆ ಏನೂ ಇಲ್ಲ, ಅಷ್ಟೊಂದು ಪ್ಯಾಷನಾಗಿ ಸಿನಿಮಾ ಮಾಡ್ತಾನೆ. ಸೊ ಈ ಸಿನಿಮಾನೂ ಅವನ ಹಿಂದಿನ ಎಲ್ಲ ಸಿನಿಮಾಗಳು ಯಾವ ರೀತಿ ಸೂಪರ್ ಡೂಪರ್ ಹಿಟ್ ಆಗಿತ್ತು ಅದಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ಒಂದು ಲೆಜೆಂಡ್ರಿ ಹಿಟ್ ಆಗಲಿ ಅಂತ ಈ ಮುಖಾಂತರವಾಗಿ ಹಾರೈಸ್ತೀನಿ. ಇನ್ನು ಸಿನಿಮಾ ಬಗ್ಗೆ ಮಾತನಾಡಿದ ನಿರ್ದೇಶಕ ಎಪಿ ಅರ್ಜುನ್, ಸಿನಿಮಾ ವಿಭಿನ್ನ ಕಥೆಯನ್ನು ಹೊಂದಿದ್ದು ಒಬ್ಬ ಹುಡುಗ ಅಥವಾ ಹುಡುಗಿ ತನ್ನ ಪ್ರೇಮಿಯನ್ನು ಎಷ್ಟರ ಮಟ್ಟಿಗೆ ನಿಷ್ಠೆ ಮತ್ತು ಅದ್ದೂರಿಯಾಗಿ ಪ್ರೀತಿಸಬಹುದು ಎಂಬುದೇ ಈ ಸಿನಿಮಾದ ಪ್ರಮುಖ ಸ್ಟೋರಿಯಾಗಿದೆ ಎಂದು ತಿಳಿಸಿದರು. ಎಷ್ಟು ಪೀಕಲ್ಲಿ ಒಬ್ಬ ಹುಡುಗ ಒಂದು ಹುಡುಗಿನ ಲವ್ ಮಾಡ್ಬೋದು, ಎಷ್ಟು ಇಂಟೆನ್ಸ್ ಆಗಿ ಲವ್ ಮಾಡ್ಬೋದು, ಯಾವ್ಯಾವ ರೀತಿ ಲವ್ ಮಾಡ್ಬೋದು ಅನ್ನೋದು, ಅಂದರೆ ಎಲ್ಲ ಈ ಸಿನಿಮಾದಲ್ಲಿ ಲವ್ ಅನ್ನೋದು ಒಂದು ಪೀಕಲ್ಲಿರುತ್ತೆ ಮತ್ತು ಆನೆಸ್ಟ್ ಆಗಿರುತ್ತೆ ಮತ್ತು ಒಂದು ಕಮರ್ಷಿಯಲ್ ಆ್ಯಡೆಡ್ ಒಂದು ಲವ್ ಸ್ಟೋರಿ ಇದು. ಒಂದು 4-5 ಫೈಟ್ ಇದೆ, ಒಂದು ಚೇಸ್ ಇದೆ, ಅದ್ರ ಜೊತೆಗೆ ಒಂದು ಹುಡುಗಿ ಲವ್ ಇದೆ. ಇವತ್ತಿನ ಹುಡುಗ ಹುಡುಗಿ ಎಷ್ಟು ಯಾವ್ಯಾವ ಈಗೋಗಳಲ್ಲಿ ಅವರು ಲವ್ನ ಶುರು ಮಾಡ್ತಾರೆ, ಯಾವ ಇದರಲ್ಲಿ ಬ್ರೇಕಪ್ ಮಾಡ್ಕೋತಾರೆ, ಅಂದರೆ ಒಂದು ಸಣ್ಣ ಅವರ ಈಗೋ ಕ್ಲಾಶಸ್ನ ಇಟ್ಕೊಂಡು ಮಾಡಿರುವಂಥ ಒಂದು ಕತೆ. ಹಂಗಾಗಿ ಅದ್ದೂರಿ ಲವರ್ ಅಂತ ಇಟ್ಟಿರುವಂಥದ್ದು. ಯಾವ ರೀತಿ ಯಾರ್ಯಾರು ಹೆಂಗೆಂಗೆ ಅನ್ಕೋತಾರೋ, ಅಂದರೆ ಒಂದು ಹುಡುಗಿನ ಯಾವ ಥರ ಎಲ್ಲ ಲವ್ ಮಾಡ್ಬೋದು ಅಂತ ಅನ್ಕೋತೀವೋ, ಎಷ್ಟು ಅದ್ದೂರಿಯಾಗಿ ಮಾಡಬೇಕು ಅಂತ ಅನ್ಕೋತೀವೋ, ಆ ಅದ್ದೂರಿ ಲವ್ ಇದರಲ್ಲಿರುತ್ತೆ. ವಿರಾಟ್ ಆ್ಯಟಿಟ್ಯೂಡ್ ಗೈ, ಯಾವುದಕ್ಕೆ ಹುಡುಗಿರಂತಂದರೆ ಕೇರ್ ಮಾಡಲ್ಲ, ರೆಸ್ಪೆಕ್ಟ್ ಅಂದರೆ ರೆಸ್ಪೆಕ್ಟ್, ಇಲ್ಲ ಅಂತಂದರೆ ಇಲ್ಲ. ನಾವು ಅಂದರೆ ಅದ್ದೂರಿ ಹುಡುಗರು ಹೆಂಗಿರ್ತಾರೆ, ಆ್ಯಟಿಟ್ಯೂಡ್ ಇರೋ ಹುಡುಗರು, ನಾನು ಅನ್ನೋ ಹುಡುಗರು ಹೆಂಗಿರ್ತಾರೆ, ಆ ಥರದ್ದು ಒಂದು ಆ್ಯಟಿಟ್ಯೂಡ್ ಇರುವಂಥ ಒಂದು ಕ್ಯಾರೆಕ್ಟ್ರು. ಬಟ್ ಲವ್ ಅಂತ ಬಂದಾಗ ಆನೆಸ್ಟಾಗಿ ಲವ್ ಮಾಡ್ತಾನೆ, ಅದ್ದೂರಿಯಾಗಿ ಲವ್ ಮಾಡ್ತಾನೆ. ಅರ್ಜುನ್ ಅವರ ಈ ಹಿಂದಿನ ಸಿನಿಮಾ ಕಿಸ್ನಲ್ಲಿ ನಾಯಕನಾಗಿ ಅಭಿನಯಿಸಿದ ವಿರಾಟ್ ಈ ಸಿನಿಮಾದಲ್ಲೂ ನಾಯಕನ ಪಾತ್ರವನ್ನು ನಿರ್ವಹಿಸುತ್ತಿದ್ದಾರೆ. ಕೆಮಿಸ್ಟ್ರಿ ಆಫ್ ಕರಿಯಪ್ಪ ಸಿನಿಮಾ ಖ್ಯಾತಿಯ ಸಂಜನಾ ಆನಂದ್ ಸಿನಿಮಾದ ನಾಯಕಿಯಾಗಿದ್ದಾರೆ. ಎಪಿ ಅರ್ಜುನ್ ಸರ್ ನನ್ನನ್ನು ಕಿಸ್ ಮೂವಿಯಲ್ಲಿ ಲಾಂಚ್ ಮಾಡಿದ್ರು. ಸೊ ಸೇಮ್ ಟೀಮ್ ಈಗ ಎರಡನೇ ಸಿನಿಮಾ ಮಾಡ್ತಾ ಇದ್ದೀವಿ. ಈ ಮೂವಿ ತುಂಬ ಅದ್ದೂರಿಯಾಗೇ ಇರುತ್ತೆ ಆ್ಯಂಡ್ ಈ ಮೂವಿಯಲ್ಲಿ ಒಂದು ಲವ್ ಅನ್ನೋದನ್ನು ಅದ್ದೂರಿ ಲೆವೆಲಲ್ಲಿ ಹೇಳಕ್ಕೆ ಹೋಗ್ತಾ ಇದ್ದೀವಿ. ಒಂದು ಹುಡುಗ ಒಂದು ಹುಡುಗಿ ಟ್ರೂ ಲವ್ನ ಮತ್ತು ಹಾನೆಸ್ಟ್ ಲವ್ನ ಪಡ್ಕೊಳ್ಳೋದಕ್ಕೆ ಯಾವ ಲೆವೆಲ್ಗೆ ಬೇಕಾದ್ರೂ ಹೋಗ್ಬೋದು ಅನ್ನೋದು ಈ ಮೂವಿದು ಸೋಲ್ ಆಗಿರುತ್ತೆ. ಆ್ಯಂಡ್ ಈ ಮೂವಿ ಪಕ್ಕಾ ಕಮರ್ಷಿಯಲ್ ಎಂಟರ್ಟೈನರ್. ಸಾಂಗ್ಸ್, ಫೈಟ್ಸ್, ಡ್ಯಾನ್ಸ್, ಕಾಮಿಡಿ, ಲವ್ ಎಲ್ಲದೂ ಒಳಗೊಂಡಿರುತ್ತೆ. ಖುಷಿ ಆಗ್ತದೆ. ಆಲ್ರೆಡಿ ಒಂದು ಎಸ್ಟಾಬ್ಲಿಷ್ಡ್ ಡೈರೆಕ್ಟರ್ ಎಪಿ ಅರ್ಜುನ್ ಸರ್ ಅವರು ಪ್ರೀವಿಯಸ್ ಸಿನಿಮಾಗಳನ್ನ ಎಲ್ಲರೂ ನೋಡಿದ್ದೀವಿ, ಹಿಟ್ ಸಿನಿಮಾಗಳನ್ನ ಕೊಟ್ಟಿದ್ದಾರೆ. ಸೊ ಖುಷಿ ಆಗುತ್ತೆ ಅವ್ರ ಜೊತೆ ಹೋಗ್ತಾ ಇದ್ದಾರೆ.
ಸರಿ ಹೇಳಿದಾಗೆ ಒಂದು ಬಜಾರಿ ಒಂದು ನಾಟಿ ತುಂಟು ಹುಡುಗಿ ಒಂದು ಕಾಲೇಜ್ ಗೋಯಿಂಗ್ ಗರ್ಲ್ ರೋಲ್ ಪ್ಲೇ ಮಾಡ್ತಾ ಇದ್ದೀನಿ. ಸಿನಿಮಾವನ್ನು ಬೆಂಗಳೂರು, ಮೈಸೂರು, ಚಿಕ್ಕಮಗಳೂರು, ಕೊಡೆಕೆನಾಲ್ ಹಾಗೂ ಗೋವಾ ಮತ್ತು ಡಾರ್ಜಿಲಿಂಗ್ ಪ್ರದೇಶಗಳಲ್ಲಿ ಶೂಟಿಂಗ್ಗೆ ಪ್ಲಾನ್ ಮಾಡಲಾಗಿದೆ. ಅರ್ಜುನ್ ಅವರ ಪ್ರೊಡಕ್ಷನ್ ಸಂಸ್ಥೆಯಾದ ಎಪಿ ಅರ್ಜುನ್ ಫಿಲ್ಮ್ ಸಂಸ್ಥೆಯ ಮೂಲಕ ಈ ಸಿನಿಮಾದ ನಿರ್ಮಾಣದ ಹೊಣೆಯನ್ನು ಎಪಿ ಅರ್ಜುನ್ ಅವರೇ ಹೊತ್ತಿದ್ದಾರೆ. ಸಿನಿಮಾಗಳು ಮಾಡೋದು ಬಿಟ್ಟು ಇನ್ನೇನು ಗೊತ್ತಿಲ್ಲ ನಮಗೆ. ಸಿನಿಮಾ ಮಾಡ್ತಾ ಇದ್ದೀವಿ, ಅದು ಒಂದೂವರೆ ವರ್ಷದಿಂದ ಕೆಲಸಗಳು ಯಾವುದೂ ಶುರುವಾಗಿರಲಿಲ್ಲ, ಬೇಜಾರಲ್ಲಿದ್ವಿ. ಇವಾಗ ಮತ್ತೆ ಚಿತ್ರರಂಗನು ಶುರುವಾಗಿದೆ, ಎಲ್ಲ ಸಿನಿಮಾ ಥಿಯೇಟರ್ಗಳು ಶುರುವಾಗಿದೆ, ಅದೇ ರೀತಿ ಶೂಟಿಂಗ್ಗಳು ಶುರುವಾಗಿದೆ. ಇದು ನನ್ನ ಬ್ಯಾನರಲ್ಲಿ ಬರ್ತಾ ಇರುವಂಥ ಎರಡನೇ ಸಿನಿಮಾ ಅದ್ದೂರಿ ಲವರ್. ಒಟ್ಟಾರೆ ನಿರ್ದೇಶನ ಮತ್ತು ನಿರ್ಮಾಣ ಎರಡಕ್ಕೂ ಮುಂದಾಗಿರೋ ಅರ್ಜುನ್ ಅರ್ಜುನ್ ಅವರ ಈ ಪ್ರಯತ್ನ ಯಶಸ್ವಿಯಾಗಲಿ ಎಂಬುದೇ ಯುನೈಟೆಡ್ ನ್ಯೂಸ್ ಕನ್ನಡ ವಾಹಿನಿಯ ಆಶಯವಾಗಿದೆ. ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಳಿ.